ಇಂಥ ಇಂಥ ಈ ಥರ ಒಂದು ಹಾಕ್ಬೇಕಲ್ಲ ಅಂತ ಒಂದು ನೋವು ಇದೆ. ಬಟ್ ಅವನ ಆಸೆ ಅವಳು ಈಡೇರ್ಸೋಕೆ ಒಂದು ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೊಂದು. ಈ ರೀತಿ ಹಾಕ್ಸ್ಬೇಕನ್ನೋದು ಒಂದು ನೋವಿನ ಸಂಕಲ್ಪ. ಏನು ಹೇಳೋಕ್ಕಾಗತ್ತೆ ಅಭಿಮಾನಿ ಅವ್ರ ಅವರ ಐ ಥಿಂಕ್ ಅವರು ಪ್ರೀತಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಇಂಥ ಒಂದು ಅಭಿಮಾನ ಪಡ್ಕೊಂಡಿದ್ದಾನೆ ಅದನ್ನು ನಿಜವಾಗ್ಲೂ ಅದನ್ನು ಏನು ಅನ್ಬೇಕು ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಒಂದು ತಮ್ಮನ್ನು ಪಡೆಯೋಕ್ಕೆ. ಕಮ್ಮಿಯಾಗಿ ಚಾನ್ಸ್ ಇಲ್ಲ ಯಾಕೆ ಒಬ್ಬ ಒಳ್ಳೆ ಮನುಷ್ಯರಿಗೆ ಯಾರಿಗೂ ಕಮ್ಮಿ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಒಳ್ಳೆ ವ್ಯಕ್ತಿತ್ವ ನನ್ನ ತಮ್ಮ ನಿಜವಾಗ್ಲು ತುಂಬಾ ಬಂದಿರೋದು ನೋಡಿದ್ರೆ ಅವ್ರ ಪ್ರೀತಿ ವಿಶ್ವಾಸ ಕಾಣುತ್ತೆ. ಅದಕ್ಕೆ ಇವತ್ತು ಯಾಕೆ ನಮ್ಮ ಜೊತೆ ಅಭಿಮಾನಿಗಳು ಒಂದು ವಾರದಿಂದ ನಮಗೆ ಸಂತಾಪ ಸಲ್ಲಿಸ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಊಟ ಹಾಕಬೇಕು ಅಂತ ನಮ್ಮ ಆಸೆ ಇತ್ತು. ಅದಕ್ಕೋಸ್ಕರ ಹಾಕ್ಸಿದೆ. ಸುಮಾರು 20-25 ಸಾವಿರ ಜನ ಬರ್ತಾರೆ ಮಾಡ್ತಾರೆ. ನಮ್ಮ ಜೊತೆಗೆ ನಮ್ಮ ನೋವಿನ ಜೊತೆಗೆ ಅವರು ಇದ್ರು. ಅವ್ರಿಗೋಸ್ಕರ ನಾವು ಇವತ್ತೆಲ್ಲ ಫ್ಯಾಮಿಲಿ ಬಂದು ಅವ್ರಿಗೆ ಊಟ ಹಾಕ್ಬೇಕಂತ ಆಸೆಗೆ ಬಂದು ಮಾಡ್ತಾ ಇದೀವಿ. ಇದೆಲ್ಲ ಅವರೇ ಮಾಡ್ಸ್ಕೊತಾವ್ರೆ, ನಾನು ಮಾಡಿದೆ ಅಂತ ಹೇಳಿ ತಪ್ಪಾಗುತ್ತೆ. ಎಲ್ಲ ಅವರೇ ಮಾಡ್ಸ್ಕೊತಾವ್ರೆ, ಅವ್ರ ಅಭಿಮಾನಿಗಳನ್ನ ಮಾಡ್ತಾ ಇದ್ರೆ. ನೀವು ಇಟ್ಟಿರೋ ಪ್ರೀತಿಗೆ ನಮಗೆ ಸಾಷ್ಟಾಂಗ ನಮಸ್ಕಾರ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಅಮ್ಮ ಊರು ತುಂಬ ದೂರ ಇದೆ, ಮನಸ್ಸು ತುಂಬ ಹತ್ತಿರ ಇದೆ, ಅಷ್ಟೇ ವ್ಯತ್ಯಾಸ. ಊರು ತುಂಬ ದೂರ ಇದೆ, ಅವರು ಅಭಿಮಾನಿಗಳ ಮನಸ್ಸು ತುಂಬ ಹತ್ತಿರವಾಗಿದೆ. ಅದಕ್ಕೆ ಎಲ್ಲಿದ್ರು ಬರ್ತಾ ಇದ್ದಾರೆ. ಎಲ್ಲರೂ ಪ್ರೀತಿಯಿಂದ ಊಟ ಮಾಡಿ ಇಂಥ ಇಂಥ ಈ ಥರ ಒಂದು ಹಾಕ್ಬೇಕಲ್ಲ ಅಂತ ಒಂದು ನೋವು ಇದೆ. ಬಟ್ ಅವನ ಆಸೆ ಅವಳು ಈಡೇರ್ಸೋಕೆ ಒಂದು ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೊಂದು. ಈ ರೀತಿ ಹಾಕ್ಸ್ಬೇಕನ್ನೋದು ಒಂದು ನೋವಿನ ಸಂಕಲ್ಪ. ಏನು ಹೇಳೋಕ್ಕಾಗತ್ತೆ ಅಭಿಮಾನಿ ಅವ್ರ ಅವರ ಐ ಥಿಂಕ್ ಅವ್ರ ಪ್ರೀತಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಇಂಥ ಒಂದು ಅಭಿಮಾನ ಪಡ್ಕೊಂಡಿದ್ದಾನೆ ಅದನ್ನು ನಿಜವಾಗ್ಲೂ ಅದನ್ನು ಏನು ಅನ್ಬೇಕು ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಒಂದು ತಮ್ಮನ ಪಡೆಯೋಕ್ಕೆ. ಕಮ್ಮಿಯಾಗಿ ಚಾನ್ಸ್ ಇಲ್ಲ ಯಾಕೆ ಒಬ್ಬ ಒಳ್ಳೆ ಮನುಷ್ಯರಿಗೆ ಯಾರಿಗೂ ಕಮ್ಮಿ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಒಳ್ಳೆ ವ್ಯಕ್ತಿತ್ವ ನನ್ನ ತಮ್ಮ ನಿಜವಾಗ್ಲೂ ತುಂಬಾ ಬಂದಿರೋದು ನೋಡಿದ್ರೆ ಅವ್ರ ಪ್ರೀತಿ ವಿಶ್ವಾಸ ಕಾಣುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.